ಯೋಜನೆ ಜಾರಿಗಾಗಿ ಇಡೀ ಕರ್ನಾಟಕ ಬಂದ ಹಿನ್ನೆಲೆ ಸರ್ಕಾರಿ ಕಾಲೇಜುಗಳಿಗೆ ಅಥವಾ ಸ್ಕೂಲ್ಗಳಿಗೆ ರಜೆಯನ್ನು ಘೋಷಣೆ ಮಾಡಬೇಕೋ ಅಥವಾ ಬೇಡವೋ, ಅಲ್ಲಿನ ಶಾಲೆಗಳಿಗೆ ರಜೆ ಇರುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲ ಏನಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಈ ಒಂದು ವಿಚಾರವನ್ನು ಬಿಡಲಾಗಿದೆ. ಪರಿಸ್ಥಿತಿಯನ್ನು ನೋಡಿ ಅವರು ಬೇಕಿದ್ರೆ ರಜೆ ಘೋಷಣೆ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್, ಗದಗ ಜಿಲ್ಲೆಯಲ್ಲಿ ನಾಳೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸ್ವತಃ ಜಿಲ್ಲಾಧಿಕಾರಿ ಮನೋಜ್ ಜೈನ್ ಅವರು ಈಗ ಇಡೀ ಗದಗ ಜಿಲ್ಲೆಯಾದ್ಯಂತ ಸರ್ಕಾರಿ ಕಾಲೇಜು ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮುಖವಾಗಿ ಮಹದಾಯಿ ಯೋಜನೆಯ ಕೇಂದ್ರ ನರಗುಂದದಲ್ಲಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಹೀಗಾಗಿ ಸದ್ಯಕ್ಕೆ ನಾಳೆ ಗದಗ್ನಲ್ಲಿ ಸರ್ಕಾರಿ ಕಾಲೇಜುಗಳು ಶಾಲೆಗಳು ಯಾವುದೇ ತರಹದ ಶಿಕ್ಷಣ ಸಂಸ್ಥೆಗಳು ನಾಳೆ ಓಪನ್ ಇರೋದಿಲ್ಲ. ಇನ್ನು ನಾಳೆ ಸಹಜವಾಗಿಯೇ ಈಗ ಜನರಲ್ಲಿ ಒಂದು ಗೊಂದಲ ಇರುತ್ತೆ, ನಾಳೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮನೆಯ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಾಂತಕುಮಾರ್, ಈಗ ಗದಗ ಜಿಲ್ಲೆಯಾದ್ಯಂತ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ, ಹೇಗಿದೆ ಸದ್ಯಕ್ಕೆ ಗದಗ್ನಲ್ಲಿ ವಾತಾವರಣ, ಸಂಘಟನೆ ಅವರು ಏನು ಹೇಳ್ತಾರೆ? ಹೌದು ಶ್ರೀಪಾದ್, ನಾಳೆ ಈ ಒಂದು ಗದಗ ಮತ್ತು ವಿಶೇಷವಾಗಿ ಮಹದಾಯಿ ಹೋರಾಟದ ಕೇಂದ್ರ ಬಿಂದುವಾಗಿರ್ತಕ್ಕಂತ ಗದಗ ಜಿಲ್ಲೆಯ ನರಗುಂದದಲ್ಲಿ ವಿಶೇಷವಾಗಿ ಬೆಳಿಗ್ಗೆಯಿಂದಲೇ ಅಲ್ಲಿಯ ಒಂದು ಪ್ರತಿಭಟನೆಯ ಕಾವು ಆರಂಭವಾಗ್ತಾ ಇದೆ ಮತ್ತು ಬೆಳಿಗ್ಗೆ 6 ರಿಂದ ಸಂಜೆ 6 ವರೆಗೂ ಅಲ್ಲಿ ಕೂಡ ಬಂದ್ ಮಾಡಬೇಕು ಅಂತಕ್ಕಂತ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಇದರ ಹಿನ್ನೆಲೆಯಲ್ಲಿ ಮತ್ತು ಗದಗ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿಯೂ ಕೂಡ ಪ್ರತಿಭಟನೆಗಳಾಗುವಂತ ಒಂದು ಸಂಭವಗಳು ಇರೋದ್ರಿಂದ ಗದಗ ಜಿಲ್ಲಾದ್ಯಂತ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿ ಈಗಾಗಲೇ ಜಿಲ್ಲಾಧಿಕಾರಿ ಮನೋಜ್ ಜೈನ್ ಅವರು ಆದೇಶ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ನರಗುಂದದಲ್ಲಿ ಏನು ಬಸ್ ಸಂಚಾರ, ನರಗುಂದ ಡಿಪೋಗೆ ಸಂಬಂಧಪಟ್ಟಂತ ಬಸ್ ಸಂಚಾರವನ್ನು ಕೂಡ ಈಗ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಮುಂಜಾಗ್ರತಾ ಕ್ರಮವಾಗಿ, ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಲಾರದಂಗೆ ಸುಮಾರು 1100ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನ ಜಿಲ್ಲಾದ್ಯಂತ ನೇಮಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ 3 KSRP ಮತ್ತು 3 DR ತುಕಡಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನರಗುಂದಕ್ಕೆ ನಿಯೋಜಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಸುಮಾರು 500 ಜನ ಹೋಮ್ಗಾರ್ಡ್ಸ್ ಸೇರಿದಂತೆ 1000ಕ್ಕೂ ಹೆಚ್ಚು ಜನ ಪೊಲೀಸರು ಜಿಲ್ಲಾದ್ಯಂತ ನಾಳೆ ಭದ್ರತೆಯನ್ನ ನೀಡಲಿದ್ದಾರೆ ಶ್ರೀಪಾದ.